Good afternoon, students. This unit start in the lockdown session, so we'll revise the things. Unit 2 I am going to take in further sessions. Unit 5 I chosen in the sense we have completed the first one. Let us complete the fifth one because it is very small unit. In the sense we gone for two units revision. Erdu unit tagutte. So ಇನ್ನೊಂದು ಯೂನಿಟ್ ರಿವಿಷನ್ ಮಾಡ್ಕೊತೀವಿ, ಯಾಕಂದ್ರೆ ಇವತ್ತು ಆಲ್ರೆಡಿ 1ನೇ ತಾರೀಕು ಅದ. ಆನ್ 7th ಯು ಆರ್ ಹ್ಯಾವಿಂಗ್ ಎಕ್ಸಾಮಿನೇಷನ್. ಸೊ ಲೆಟ್ ಅಸ್ ಟೇಕ್ ಕ್ಲಾಸಸ್. ಆದಷ್ಟು ಒಂದು ಮೂರು ಯೂನಿಟ್ ಅನ್ನ ಮುಗಿಸ್ಕೊಡ್ಲಿಕ್ಕೆ ಪ್ರಯತ್ನವನ್ನ ಪಡ್ತದ. ನಾಟ್ ಮೋರ್ ದನ್ 3 ಯೂನಿಟ್ಸ್. 5 ಯೂನಿಟ್ಸ್ ಅನ್ನ ಕವರ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ, ಬಟ್ ಇಟ್ ನಾಟ್ ಹ್ಯಾಪನ್ಸ್. ಓಕೆ, ಇನ್ ದ ಯೂನಿಟ್ 5 ದ ಮೈಗ್ರೇಟಿಂಗ್ ಟು ದ ಕ್ಲೌಡ್. ದ ಯೂನಿಟ್ 5 ಇಸ್ ಅಬೌಟ್ ಮೈಗ್ರೇಟಿಂಗ್ ದ ಕ್ಲೌಡ್. ಮೈಗ್ರೇಟಿಂಗ್ ದ ಕ್ಲೌಡ್ ಇನ್ ದ ಸೆನ್ಸ್ moving to the cloud. Cloud andre eno? Network. Moving to the cloud. So assume that you are having your organization. The organization is like this. The organization ondashtu kelasagalanna maartuthada. That may be your financial statements. Financial statements agirabodu, assume that admission details agirabodu, whatever it may be, admission details agirabodu, financial statements agirabodu, innondishtu kelasagalanna maartade. Ivunella maintenance madlikke memory beku. Ivunella maintain madlikke memory beku. Ivuna store madlikke memory beku. Ivuna operate madlikke financial statements excel anta softwares beku. ಇವೆರಡನ್ನು ಮೇಂಟೈನ್ ಮಾಡ್ಲಿಕ್ಕೆ ನನಗೆ ಏನ್ ಮಾಡಬೇಕು? ಎಕ್ಸೆಲ್ ಅಂತ ಸಾಫ್ಟ್ವೇರ್ಸ್ ಬೇಕು. ಸೊ ಇವೆರಡನ್ನು ಬೈ ಮಾಡಬೇಕು ಅಂತಂದ್ರೆ, ಎಕ್ಸೆಲ್ ಸಾಫ್ಟ್ವೇರ್ ಆಗ್ಲಿ ಮೆಮರಿ ಆಗ್ಲಿ ಬೈ ಮಾಡಬೇಕು ಅಂತಂದ್ರೆ ನಿಮ್ಗೆ ಏನಾಗ್ತದೆ? ಕಾಸ್ಟ್ ವಿಲ್ ಬಿ ಹೈ. ಕಾಸ್ಟ್ ಈಸ್ ಗೋಯಿಂಗ್ ಟು ಇನ್ಕ್ರೀಸ್. ಕಾಸ್ಟ್ ಈಸ್ ಗೋಯಿಂಗ್ ಟು ಇನ್ಕ್ರೀಸ್. ಇಫ್ ಯು ಆರ್ ಇನಿಷಿಯಲ್ ಇನ್ವೆಸ್ಟರ್ ಇದ್ರಿ ನೀವು ಅಂತಂದ್ರೆ, ಇನಿಷಿಯಲ್ ಇನ್ವೆಸ್ಟರ್ ಇದ್ರಿ ಅಂತಂದ್ರೆ ಏನಾಗ್ತದೆ? ಪ್ರಾಬ್ಲಮ್ ಈಸ್ ಆಫ್ ಕಾಸ್ಟ್. ಕಾಸ್ಟ್ ಇನ್ಕ್ರೀಸ್ ಆಗ್ತದೆ. ಸೊ ಅದಕ್ಕೆ ನಾ ಫೈನಲಿ ಏನಿದ್ದೀನಿ, ಫೈನಾನ್ಸಿಯಲಿ ಸ್ವಲ್ಪ ವೀಕ್ ಅದೀನಿ ಅಂತ ಇಟ್ಕೋರಿ. ಸೊ ನಾ ಏನ್ ಮಾಡ್ತೀನಿ, ಐ ಆಮ್ ಗೋಯಿಂಗ್ ಟು ರೆಂಟ್ ಇಟ್. ಒಂದಷ್ಟು ಕಾಸ್ಟ್ ಅನ್ನ ನಾ ಏನ್ ಮಾಡ್ತೀನಿ, ರೆಡ್ಯೂಸ್ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀನಿ. ಒಬ್ಬ ಸರ್ವಿಸ್ ಪ್ರೊವೈಡರ್ ಹತ್ರ ಹೋಗಿ ನಿನ್ನ ಹತ್ರ ಎಕ್ಸೆಲ್ ಅದ ಅಂತಂದ್ರ ಅದನ್ನ ಕೊಡು, ಆಮೇಲೆ ಒಂದಿಷ್ಟು ಮೆಮರಿ ಸ್ಪೇಸ್ ಬೇಕು ನನಗೆ. ಯಾರ ಕಡೆ ಹೋಗ್ತೀರಿ? ಸರ್ವಿಸ್ ಪ್ರೊವೈಡರ್ ಕಡೆ ಹೋಗ್ತೀರಿ, ಟು ರೆಡ್ಯೂಸ್ ದ ಕಾಸ್ಟ್. ಸೊ ವೈ ವಿ ನೀಡ್ ಟು ಮೈಗ್ರೇಟ್ ಟು ಕ್ಲೌಡ್? ಟು ರೆಡ್ಯೂಸ್ ದ ಕಾಸ್ಟ್, ಟು ರೆಡ್ಯೂಸ್ ದ ಮೇಂಟೆನೆನ್ಸ್, ಟು ರೆಡ್ಯೂಸ್ ದ ಓವರ್ ಹೆಡ್. ಇನ್ನೊಂದದ ಟು ಗೆಟ್ ಮೋರ್ ಬೆನಿಫಿಟ್ಸ್. ಟು ಗೆಟ್ ದ ಮೋರ್ ಬೆನಿಫಿಟ್ಸ್. ಇಲ್ಲಿ ನಿಮ್ಗೆ ಲೈಸೆನ್ಸ್ ಅಡ್ ವರ್ಷನ್ಸ್ ಸಿಗ್ತಾವ, ಲೈಸೆನ್ಸ್ ಇರತಕ್ಕಂತ ವರ್ಷನ್ಸ್ ಸಿಗ್ತಾವ. ಕರೆಕ್ಟ್ ಅದರಿ? ಎಸ್. ಸೊ ಈಗ ನೀವ್ ಏನ್ ಮಾಡ್ಬೇಕಾಗ್ತದ? ನೀವು ರೆಂಟ್ ಕೊಡ್ಬೇಕಾಗ್ತದ. ಬೈನೇ ಮಾಡಾಕತ್ತಿಲ್ಲ, ನೀವು ಓನ್ ಪರ್ಚೇಸ್ ಮಾಡಾಕತ್ತಿಲ್ಲ. ಯು ಆರ್ ಬೈ, ಯು ಆರ್ ನಾಟ್ ಬೈಂಗ್ ದ ಥಿಂಗ್ಸ್, ಯು ಆರ್ ಫಾರ್ ರೆಂಟಿಂಗ್ ದ ಥಿಂಗ್ಸ್. ಓಕೆ, ನೀವು ರೆಂಟ್ ತಗೊಳ್ಳಿಕತ್ತೀರಿ, ಬೈ ಮಾಡಾಕತ್ತಿಲ್ಲ. ಸೊ ಇಲ್ಲಿ ಮೋರ್ ಬೆನಿಫಿಟ್ ಸಿಗ್ಲಿಕತ್ತಾವ ಅಂದ್ರ ನಾವೇನ್ ಮಾಡ್ತೀವಿ? ವಿಲ್ ಮೂವ್ ಟು ದ ಕ್ಲೌಡ್. ಇದಿಷ್ಟು ಮೈಗ್ರೇಟಿಂಗ್ ಟು ದ ಕ್ಲೌಡ್ ಇಂಟ್ರೊಡಕ್ಷನ್ ಹೇಳಿದ್ವಿ ನಾವು. ಮೈಗ್ರೇಟಿಂಗ್ ಟು ದ ಕ್ಲೌಡ್ ಇಂಟ್ರಾಕ್ಷನ್ ಹೇಳಿದ್ವಿ. ಯಾಕೆ ಹೋಗ್ತೀವಿ ನಾವು ಕ್ಲೌಡಿಗೆ? ದಟ್ ಈಸ್ ಟು ರೆಡ್ಯೂಸ್ ದ ಕಾಸ್ಟ್, ದೆನ್ ಟು ಗೆಟ್ ಅ ಮೋರ್ ಬೆನಿಫಿಟ್ಸ್. ಟು ರೆಡ್ಯೂಸ್ ದ ಕಾಸ್ಟ್ ಅಂಡ್ ಟು ಗೆಟ್ ದ ಮೋರ್ ಬೆನಿಫಿಟ್ಸ್. ಸೊ ಇಂಟ್ರೊಡಕ್ಷನ್ ಆದ್ಮೇಲೆ ಏನಾಗಿತ್ತು ಅಂತಂದ್ರ, ಕ್ಲೌಡ್ ಫಾರ್ ಇಂಡಿವಿಜುವಲ್ಸ್ ಅಂತ ಒಂದು ಟಾಪಿಕ್ ಅನ್ನ ಕಲ್ತಿದ್ವಿ. ನೀವು ನೋಡಿರೋ ಇಲ್ಲ ನಮ್ಗೆ ಗೊತ್ತಿಲ್ಲ. ಸೊ cloud for individuals, cloud for individuals andre enri sir andre ellarigu kuda nim cloud ge hoguvanta avakashagalu adava. Everyone can go for the cloud andre sir, what do you in the sense? Hangri hang antandre, if I am maintaining some small business, small business in the sense I am having a pan shop. ಪಾನ್ ಶಾಪ್ ಅದಂತ ಇಟ್ಕೊರಿ, ಅಥವಾ ಒಂದೇನೋ ಒಂದು ಡೈರಿ ಅದ, ಹಾಲಿನ ಡೈರಿ ಅದ.
it is a small business. It is not a big company. It is not a big company. Luxury. Cloud for individuals and that we are going to take a small businesses. Small businesses under a day-to-day life for the little one. I will take a diary. डायरी डेली फाइनेंस स्टेटमेंट्स अन्न मेंटेन मार्ता इष्ट कोट्रु इष्ट तगोंड्वि इष्ट डेबिट आयतु इष्ट क्रेडिट आयतु इष्ट प्रॉफिट बंतु इष्ट लॉस आयतु अदन्न एदुरागि माडबेकु अन्न एक्सेल स्प्रेडशीट ओळगे माडबेका Excel spreadsheet ಒಳಗೆ ಮಾಡಬೇಕಾ ಸೋ ಇಫ್ ಹಿ ಇಸ್ ಫಾರ್ ದ ಬಿಸ್ನೆಸ್ ಇಮೇಂದ್ರೆ ಬಿಸ್ನೆಸ್ ಪರ್ಪಸ್ ಈ ಎಕ್ಸೆಲ್ ಅನ್ನು ಮಾಡಕತ್ತಿದ್ ಅಂದ್ರೆ ಯೂನಿಕ್ ಕಾಪಿಡ್ ವರ್ಷನ್ ಸ್ಟೂಡೆಂಟ್ ವರ್ಷನ್ ನಡೆಯಂಗಿಲ್ಲ ನೀವೇನ್ ಸ್ಟೂಡೆಂಟ್ಸ್ ಯೂಸ್ ಮಾಡ್ತೀರಿ ಅದು ನಡೆಯಂಗಿಲ್ಲ ಹಂಗಂದ್ರೆ ಏನ್ ಮಾಡಬೇಕು ಹಿ ನೀಡ್ ಟು ಗೋ ಫಾರ್ ದ ಲೈಸೆನ್ಸ್ಡ್ ವರ್ಷನ್ ಹಿ ನೀಡ್ ಟು ಗೋ ಫಾರ್ ದ ಲೈಸೆನ್ಸ್ಡ್ ವರ್ಷನ್ ಸೋ ಲೈಸೆನ್ಸ್ಡ್ ವರ್ಷನ್ ತಗೋಬೇಕು ಅಂತಂದ್ರೆ ಹಿ ನೀಡ್ ಟು ಪೇ ಹಿ ನೀಡ್ ಟು ಪೇ ಸೊ ಅದಕ್ಕೆ ಅವ ಏನ್ ಮಾಡ್ತಾನಂದ್ರೆ ಅವ ಏನ್ ಮಾಡ್ಬೇಕಾಗಿತ್ತು ಅಂದ್ರೆ 20,000 ರುಪೀಸ್ ಪೇ ಮಾಡ್ಬೇಕು ಟು ಗೆಟ್ ದ ವರ್ಜಿನ್ ಅಂತ ಇತ್ತು 20,000 ಪೇ ಮಾಡ್ಬೇಕು ಅಂತ ಇಟ್ಕೊಳ್ಳಿ ಸ್ಮಾಲ್ ಬಿಸ್ನೆಸ್ ಏನ್ ಮಾಡಕತ್ತಾರ ಡೈರಿ ಅಂತ ಬಿಸ್ನೆಸ್ ಒಳಗೆ ಫೈನಾನ್ಸ್ ಸ್ಟೇಟ್ಮೆಂಟ್ಸ್ ನಡೀತಿರ್ತಾವ ಅವ್ರ ಎಕ್ಸೆಲ್ ಶೀಟ್ ಮೇಂಟೈನ್ ಮಾಡ್ಬೇಕಾಗ್ತದ ಆ ಎಕ್ಸೆಲ್ ಶೀಟ್ ಅನ್ನ ಅವ್ರ ಒರಿಜಿನಲ್ ಮೇಂಟೈನ್ ಮಾಡ್ಬೇಕಾಗ್ತದ ಸೊ ಅದಕ್ಕೆ ಇವ್ರ ಏನ್ ಮಾಡ್ತಾರ ಬೈ ಮಾಡ್ತಾರ ಅಂತ ಇಟ್ಕೊಳ್ಳಿ So it is of cost 20,000, but the Google company is providing spreadsheet, that is G spreadsheet, Google spreadsheet anta ondu doc, Google document anta bartutte, adrage Word, PPT, amale spreadsheet. ಎಕ್ಸಸ್ ಎಲ್ಲವೂ ಅದಾವ ಮೈಕ್ರೋಸಾಫ್ಟ್ ಏನೇನು ರಿಲೀಸ್ ಅದಾವಲ್ಲ ಅಷ್ಟು ಅದಾವ ಅವ್ರ ಹತ್ರ ಪಿ ಡಿ ಎಫ್ ರೀಡರ್ ಗೂಗಲ್ ಡಾಕ್ ಅಂತ ಬರ್ತದೆ ಸೊ ಅದ್ರಾಗ ಗೂಗಲ್ ಸ್ಪ್ರೆಡ್ಶೀಟ್ ಯು ಕ್ಯಾನ್ ಯೂಸ್ ಇಟ್ ಫಾರ್ ಫ್ರೀ ಕ್ಲೌಡ್ ಫಾರ್ ಇಂಡಿವಿಜುವಲ್ಸ್ ಅಂದ್ರೆ ನೀವು ಯೂಸ್ ಮಾಡಕತ್ತೀರಿ ಗೂಗಲ್ ಫೋಟೋಸ್ ಯೂಸ್ ಮಾಡ್ತಿರಲಿಲ್ಲ ವೆದರ್ ಯು ಆರ್ ಪೇಯಿಂಗ್ ದ ಕಾಸ್ಟ್ ಇಟ್ ಈಸ್ ಆಫ್ ಫ್ರೀ ಸರ್ಟನ್ ಲಿಮಿಟೇಷನ್ಸ್ ವರ್ಗೂ ಫ್ರೀ ಇರ್ತದ ಸರ್ಟನ್ ಲಿಮಿಟೇಷನ್ಸ್ ಅದರದೇ ಆದ ಲಿಮಿಟ್ಸ್ ಇರ್ತಾವ ಆ ಲಿಮಿಟೇಷನ್ ತನ ಅದು ಫ್ರೀ ಇರ್ತದೆ ಆಫ್ಟರ್ ದಟ್ ಲಿಮಿಟೇಷನ್ ಯು ನೀಡ್ ಟು ಪೇ ಲೆಸ್ ನಾಟ್ ಮೋರ್ ದನ್ ಕಾಸ್ಟ್ ಈಗ ಹೆವಿಲಿ ಪೇ ಮಾಡ್ಬೇಕಂತ ಏನಿಲ್ಲ ಇಂಡಿವಿಜುವಲ್ ಇರೋದ್ರಿಂದ ಹ್ಯಾಡ್ಲಿ ನಿಮಗೆ ಒಂದು 20-30 ರೂಪಾಯಿ ಅಥವಾ ಒಂದು 100-150 ರೀಚಾರ್ಜ್ ಮಾಡಿಸ್ತಾರಲ್ಲ ಆ ತರ ಇರ್ತಾವ ಪ್ಯಾಕ್ಸ್ ಇರ್ತಾವ ಓಕೆ ಇವಾಗಂತೂ ಫ್ರೀನೇ ಇರ್ತದೆ ನಿಮ್ದು ಇವಾಗ ಅದು ಫ್ರೀನೇ ಅದ ಬಟ್ ಇಂಟರ್ನೆಟ್ ಚಾರ್ಜಸ್ ಒಳಗೆ ನಿಮ್ಗೆ ಕಟ್ ಮಾಡ್ಕೊತಿರ್ತಾರ ಇಂಟರ್ನೆಟ್ ಚಾರ್ಜಸ್ ಒಳಗೆ ಯಾರು ಫ್ರೀ ಕೊಡಂಗಿಲ್ಲ ಸರ್ವಿಸ್ ನೀವು ಅನ್ಕೋತೀರಿ ಇಟ್ ಈಸ್ ಫ್ರೀ ಸರ್ ಗೂಗಲ್ ಫೋಟೋಸ್ ನಾವು ಗೂಗಲ್ ಒಳಗೆ ಸ್ಟೋರ್ ಮಾಡ್ತೀನಿ ಕ್ಲೌಡ್ ಸ್ಟೋರ್ ಮಾಡ್ತೀನಿ ನಾನು ಫ್ರೀ ಅದ ಅಲ್ಲ ಅವ ಸರ್ವರ್ ಕೊಡ್ಬೇಕು ನಿಮ್ಗೆ ಸ್ಪೇಸ್ ಕೊಡ್ಬೇಕು ಅವ ಎಲ್ಲ ನಿಮ್ ಫೆಸಿಲಿಟೀಸ್ ಕೊಡ್ಬೇಕು ನಿಮ್ ಫೋಟೋಸ್ ಅನ್ನ ಸೆಕ್ಯೂರ್ ಆಗಿಡ್ಬೇಕು ಇದಕ್ಕೊಬ್ಬ ಸ್ಟಾಫ್ ಇರ್ತಾನ ಅವ್ನಿಗೆ ಸ್ಟಾಫಿಗೆ ಸ್ಯಾಲರಿ ಕೊಡ್ಬೇಕು ಇಸ್ ಇಟ್ ಮ್ಯಾನ್ ಯು ಆರ್ ಪೇಯಿಂಗ್ ಫಾರ್ ದಟ್ ಅನ್ನೋನ್ಲಿ ಆರ್ ನೋನ್ಲಿ ಯು ಆರ್ ಗೋಯಿಂಗ್ ಟು ಪೇ ಯು ಆರ್ ಗೋಯಿಂಗ್ ಟು ಪುಟ್ ಅ ಪ್ಯಾಕೇಜಸ್ ಸರ್ ನಾನು ನೆಟ್ ಪ್ಯಾಕ್ ಹಾಕ್ತೀನಿ ಇಷ್ಟು MB ಕಲರ್ ಇಷ್ಟು MB ಮುಗೀತದ ಇಷ್ಟು GB ಮುಗೀತದ ಇಷ್ಟು GB ಕಲಾಸ್ ಆಗ್ತದೆ ನಂದು ಇಷ್ಟು ಡೈಲಿ ಇಷ್ಟು GB ಯೂಸ್ ಮಾಡ್ತೀನಿ ವಾಟ್ ಇಸ್ ದಟ್ GB ಪ್ರೊವೈಡರ್ ಏನ್ GB ಒಳಗೆ ಕೊಡಕತ್ತಲ್ಲ ಅದಕ್ಕೆ ಇಂತಿಷ್ಟು ಅಂತ ಕಾಸ್ಟ್ ಮಾಡ್ಲಿಕತ್ತಾನ ಇಂತಿಷ್ಟು ಅಂತ ಹೇಳಿದ ಏನ್ ಮಾಡ್ಲಿಕತ್ತಾನ ಕಾಸ್ಟ್ ಅನ್ನ ಪೇ ಮಾಡ್ಲಿಕತ್ತಾನ ಕಾಸ್ಟ್ ಅನ್ನ ಹಾಕ್ಲಿಕತ್ತಾನ ತಿಳಿತದ್ರಿ ಸೊ ಕಾಸ್ಟ್ ಪೇ ಮಾಡಿದ್ದನ್ನ ನೀವು ಇಂಟರ್ನೆಟ್ ರೀಚಾರ್ಜ್ ಅಂತ ಕರೀತೀರಿ ಹಂಗೆ ನೀವು ಯಾರೇ ಸ್ಮಾಲ್ ಬಿಸ್ನೆಸ್ ದೊರೀತೀರಿ ಅಂದ್ರೆ ನೀವು ಮೂವ್ ಹಾಕ್ಬಹುದು ಕ್ಲೌಡಿಗೆ ನಿಮ್ಮ ಡೇಟಾನ ನೀವು ಕ್ಲೌಡ್ ಒಳಗೆ ಮೇಂಟೈನ್ ಮಾಡಬಹುದು ಓಕೆ ಸೊ ಅದೇ ಗೂಗಲ್ ದವರು ಸ್ಪ್ರೆಡ್ಶೀಟ್ ಅನ್ನ ಮೇಂಟೈನ್ ಮಾಡ್ಲಿಕ್ಕತ್ತಾರ ಆ ರೀತಿ ಐ ವಿಲ್ ಕ್ಲಿಯರ್ ಇಟ್ ದಿಸ್ ರೈಸ್ ಯುವರ್ ಹ್ಯಾಂಡ್ ಇಫ್ ಇಟ್ ಇಸ್ ಕ್ಲಿಯರ್
Well, after that session, after that, we discussed the Cloud for Individuals provides these services. These are the services which are available in the Cloud for Individuals. Each node ko thogonanta. Each node ko thogonanta. Inen maadtao kelsa. Inen maadtao. Okay. So erad topic agana doubts kelthina nimge. Erad topics agana doubts kelthini. Clear alli helbetta. Okay. Apple Mobile Me anta bartutte. Apple Mobile Me. It is a service which is present in the iOS, that is Apple Mobiles. It on the service. Yedra present aitadu Apple Mobiles. Yen maadutha sir idu? Yen maadutha antandra nimma photos or documents. Nimma photos appa documents irthavala idu service Apple Mobile Me. Yen adu actually antandra nimma mobile olagade photos irthava documents irthava in your mobile documents and photos are present, that will be synced with cloud. Ig hang antandra android mobile olagade new photos ana takkobekadra sync with cloud, that is google anta kodutthini. Ellaru kottirabodu, kottirlakilla ಲಕ್ಷ ಕೊಡ್ರಿ. ನೀವು ಏನೇ ಒಂದು ಡಾಕ್ಯುಮೆಂಟ್ ಅನ್ನ ಮೇಂಟೈನ್ ಮಾಡ್ತೀರಿ ಅಥವಾ ಏನೇ ಒಂದು ಇದು ಮಾಡ್ತೀರಿ ಅಂದ್ರೆ ಸಿಂಕ್ ವಿತ್ ಕ್ಲೌಡ್ ಅಂತ ಆಪ್ಷನ್ ಕೊಡ್ತೀವಿ. ಅದನ್ನ ನೀವು ಪ್ರೆಸ್ ಮಾಡಿದ್ರಿ, ಸಿಂಕ್ ವಿತ್ ಕ್ಲೌಡ್ ಅಂತ ಪ್ರೆಸ್ ಮಾಡಿದ್ರಿ. ಪ್ರೆಸ್ ಮಾಡಿದಾಗ ಏನಾಗ್ತೈತಿ ಅಂತಂದ್ರ, ಇಫ್ ಯು ಟೇಕ್ ಎನಿ ಸೆಲ್ಫಿ, ಇಫ್ ಯು ಟೇಕ್ ಎನಿ ಪಿಕ್ಚರ್, ಇಫ್ ಯು ಡೌನ್ಲೋಡ್ ಎನಿ ಡಾಕ್ಯುಮೆಂಟ್, ದಟ್ ವಿಲ್ ಬಿ ಆಟೋಮೆಟಿಕ್ಲಿ ಸ್ಟೋರ್ಡ್ ಇನ್ ದ ಕ್ಲೌಡ್, ದಟ್ ಈಸ್ ಗೂಗಲ್. ದಟ್ ವಿಲ್ ಬಿ ಸ್ಟೋರ್ಡ್ ಆಟೋಮೆಟಿಕ್ಲಿ ಇನ್ ದ ಗೂಗಲ್. ಹಂಗೆ ಫೋಟೋಸ್ ಅಂಡ್ ಡಾಕ್ಯುಮೆಂಟ್ಸ್ ಟೇಕನ್ ಬೈ ದ ಆಪಲ್ ಮೊಬೈಲ್, ಅದೇನ್ರಿ ನಿಮ್ಗೆ ಸಿಂಕ್ ವಿತ್ ಕ್ಲೌಡ್ ಆಗ್ಬೇಕಾಗಿತ್ತು, ಕ್ಲೌಡ್ ಒಳಗೆ ಸ್ಟೋರ್ ಆಗ್ಬೇಕಾಗಿತ್ತು ಅಂದ್ರೆ ಆಸ್ ಯುವರ್ ಗೂಗಲ್ ಇಸ್ ಗೋಯಿಂಗ್ ಟು ಸ್ಟೋರ್, ಗೂಗಲ್ ಫೋಟೋಸ್ ಅದರ ಸ್ಟೋರ್ ಮಾಡ್ತಿರಲ್ಲ ನೀವು, ಆ ರೀತಿ ಸ್ಟೋರ್ ಆಗ್ಬೇಕಾಗಿತ್ತು ಅಂದ್ರೆ ಅವನ ಹತ್ರ ಏನಿರ್ಬೇಕು, ಆಪಲ್ ಮೊಬೈಲ್ ಗೆ ಸರ್ವಿಸ್ ಅನ್ನ ಕೊಡ್ತಾರ. ದಟ್ ಈಸ್ ಕ್ಲೌಡ್ ಫಾರ್ ಇಂಡಿವಿಜುವಲ್ಸ್ ಒಳಗೆ ಫಸ್ಟ್ ಸರ್ವಿಸ್ ಯಾವುದು, ಆಪಲ್ ಮೊಬೈಲ್ ಮೀ ಅಂತದ. ಗೂಗಲ್ ಡಾಕ್, what do you mean by the Google Doc? It is a revision class. I am not going in depth. Okay, Google Doc andre enu? What is a Google Doc? It is having a Word, MS Word, Excel, ili G Word anta karitara, ili G Excel anta karitara, spreadsheet anta nu karitara, enu karitara, spreadsheet anta karitara. ಇದನ್ನೇ ಬರಬೇಕು ನೀವು ಎಕ್ಸಾಮ್ ಒಳಗೆ. ಲೈಕ್ ದಿಸ್ ಓನ್ಲಿ ಗೂಗಲ್ ಡಾಕ್ ಇನ್ ದ ಸೆನ್ಸ್ ಇಟ್ ಇಸ್ ಗಿವಿಂಗ್ ದ ಸರ್ವಿಸ್ ಆಫ್ ವರ್ಡ್, ಸ್ಪ್ರೆಡ್ ಶೀಟ್, ಪಿಪಿಟಿ. ಪಿಪಿಟಿ ಇಟ್ ಇಸ್ ಪ್ರೊವೈಡಿಂಗ್. ದೀಸ್ ಆಲ್ ಆರ್ ದ ಸರ್ವಿಸಸ್ ವಿಚ್ ಆರ್ ಫ್ರೀ ಟು ಯು, ವಿಚ್ ಆರ್ ಫ್ರೀ ಟು ಯು. ಯು ಕ್ಯಾನ್ ಟೇಕ್ ದಟ್ ಒನ್ ಫ್ರೀಲಿ, ಟೇಕ್ ದಟ್ ಒನ್ ಫ್ರೀಲಿ, ಆರ್ ಯು ನೀಡ್ ಟು ಪೇ ಲೆಸ್ ಕಾಸ್ಟ್. Because it is for individuals, it is not for organization. Yer type bartha cloud ondu individual nan salvagi, ondu organization salvagi. Organization andra ondu business salvagi. Ig illirudu enu, nan salvagi madkolagutini. Photo yar takkotivi, namde takkotivi. Documents yar namde, individuals. Okay, inond yavudu bartutti, organization. Well, I hope it is clear. Google Doc olge enu bartava, Word bartati, spreadsheet bartati, PPTs bartava. Ivune varibeku. PPT edakke use martiri, PPT edakke use martiri presentation salvagi. Word edakke use martiri for the typing the notes. Spreadsheet to maintain the financial statements. Ivella ell store irtavu, they are not present with you in your system, they are present in cloud, they are present in the cloud. I hope it is clear. Clear I three, Google Doc and Apple. Clear. Well dear students, this is about the Google Doc. Next we are going to be about I'll choose the juice, it is juice.
ಜ್ಯೂಸ್ ಬಗ್ಗೆ ನೋಡೋಣ. ಜ್ಯೂಸ್ ಇಟ್ ಈಸ್ ಅ ಸರ್ವಿಸ್, ಇಂಟರ್ನೆಟ್ ಬೇಸ್ಡ್ ಸರ್ವಿಸ್. ಇಂಟರ್ನೆಟ್ ಬೇಸ್ಡ್ ಸರ್ವಿಸ್, ನೀವು ಎಲ್ಲೆಲ್ಲಿ ಇಂಟರ್ನೆಟ್ ಅವೈಲೇಬಿಲಿಟಿ ಅದನ್ನು, ವೇರ್ ಯುವರ್ ಅವೈಲೇಬಿಲಿಟಿ ಇಂಟರ್ನೆಟ್ ಇಸ್ ಅವೈಲೇಬಲ್, ಯು ಕ್ಯಾನ್ ಅಪ್ಲೋಡ್ ಯುವರ್ ಫೈಲ್ಸ್ ಆನ್ ದ ಇಂಟರ್ನೆಟ್ ಯೂಸಿಂಗ್ ದಿಸ್ ಸರ್ವಿಸ್. ಯು ಕ್ಯಾನ್ ಅಪ್ಲೋಡ್ ಯುವರ್ ಫೈಲ್ಸ್ ಇನ್ ದ ಇಂಟರ್ನೆಟ್ ಆರ್ ಅ ಕ್ಲೌಡ್, ವೇರ್ ಯುವರ್ ದ ಇಂಟರ್ನೆಟ್ ಅವೈಲೇಬಿಲಿಟಿ ಇಸ್ ದೇರ್. ಎಲ್ಲೆಲ್ಲ ಅವೈಲೇಬಿಲಿಟಿ ಅದನ್ನೋ ಅಲ್ಲೆಲ್ಲ ನೀವು ಏನ್ ಮಾಡಬಹುದು, ನಿಮ್ಮ ಫೋಟೋಸ್ ಅಥವಾ ನಿಮ್ಮ ಫೈಲ್ಸ್ ಅನ್ನ ನೀವು ಅಪ್ಲೋಡ್ ಮಾಡಬಹುದು. ಓಕೆ, ಜ್ಯೂಸ್ ಇಸ್ ಅ ಸರ್ವಿಸ್ ಪ್ರೊವೈಡೆಡ್ ಬೈ ಒನ್ ಆಫ್ ದ ಪ್ರೊವೈಡರ್. ಓಕೆ, ಸೊ ಇಟ್ ಇಸ್ ಅ ಕ್ಲಿಯರ್ ಜ್ಯೂಸ್ ಒಂದೇ ಅಪ್ಲಿಕೇಶನ್. ಇಂಟರ್ನೆಟ್ ಇದ್ದಲ್ಲಿ ನೀವೆಲ್ಲೇ ಇದ್ರು ಕೂಡ ಆ ಜ್ಯೂಸ್ ಅನ್ನ ಯೂಸ್ ಮಾಡಿಕೊಂಡು, ಜ್ಯೂಸ್ ಸರ್ವಿಸ್ ಅನ್ನ ಯೂಸ್ ಮಾಡಿಕೊಂಡು ಯು ಕ್ಯಾನ್ ಅಪ್ಲೋಡ್ ಯುವರ್ ಫೈಲ್ಸ್. ಯು ಕ್ಯಾನ್ ಅಪ್ಲೋಡ್ ಯುವರ್ ಫೈಲ್ಸ್. ಹೋಪ್ ಇಟ್ ಇಸ್ ಕ್ಲಿಯರ್. ವೆಲ್, ನೆಕ್ಸ್ಟ್ ಎರಡು ಬರ್ತಾವ. ಒನ್ ಈಸ್ ಅಡೋಬ್ ಏರ್ಕೋಬೋಟ್. ಓಕೆ, ಏರ್ಕೋಬೋಟ್. ಸೊ ARCOBOT ಇದು ಎದಕ್ಕೆ ಯೂಸ್ ಆಗ್ತದೆ ಅಂದ್ರ, ಅಡೋಬ್ ಫೋಟೋಶಾಪ್ ಕೇಳಿರಿ ನೀವೆಲ್ಲರೂ, ಅಡೋಬ್ ಫೋಟೋಶಾಪ್ ಕೇಳಿರಿ. ಅಡೋಬ್ ಫೋಟೋಶಾಪ್ ಇಸ್ ಯೂಸ್ಡ್ ಟು ಎಡಿಟ್ ಫೋಟೋಸ್, ಟು ಎಡಿಟ್ ಫೋಟೋಸ್. ಸೊ ನಿಮ್ಮ ಹತ್ರ ಲೈಸೆನ್ಸ್ ಕೊರ್ಷನ್ ಇಲ್ಲ ಅಂತಂದ್ರೆ ಯು ಕ್ಯಾನ್ ಯೂಸ್ ದಿಸ್ ಅಡೋಬ್ ಆಪ್ ಬೋರ್ಡ್. ಅಡೋಬ್ ಆಪ್ ಬೋರ್ಡ್ ದಿಸ್ ಸರ್ವಿಸ್ ಯು ಕ್ಯಾನ್ ಯೂಸ್ ಫಾರ್ ದ ಫೋಟೋಶಾಪ್. ಫೋಟೋ ಎಡಿಟಿಂಗ್ ಮಾಡ್ಲಿಕ್ಕೆ ಒಂದು ಸರ್ವಿಸ್ ಅನ್ನ ಕೊಡ್ಲಿಕ್ಕತ್ತಾರ ಯಾರು, ಅಡೋಬ್ ಕಂಪನಿದವರು ಆನ್ಲೈನ್ ಸರ್ವಿಸ್ ಅನ್ನ ಕೊಡ್ಲಿಕ್ಕತ್ತಾರ. ದಟ್ ಇಸ್ ಆರ್ಕೋಬೋಟ್. ಯು ಕ್ಯಾನ್ ಫೀಚರ್ಸ್ ಆಫ್ ಎಡಿಟಿಂಗ್ ದ ಪಿಕ್ಚರ್ಸ್ ಇಸ್ ಅವೈಲೇಬಲ್ ಇನ್ ದ ಅಡೋಬ್, ಇಸ್ ಅವೈಲೇಬಲ್ ಇನ್ ದ ಅಡೋಬ್. ಇದೇ ತರಾನೇ ಪಿಕ್ನಿಕ್, ವಾಟ್ ಇಟ್ ಇಸ್ ಪಿಕ್ನಿಕ್. ಪಿಕ್ನಿಕ್ ಇಸ್ ಅ ಸರ್ವಿಸ್ ವಿಚ್ ಇಸ್ ಹ್ಯಾವಿಂಗ್ ಅ ವೆರಿ ಸ್ಟ್ರಾಂಗ್ ಫೋಟೋ ಎಡಿಟಿಂಗ್ ಟೂಲ್ಸ್. ಪಿಕ್ನಿಕ್ ಇಸ್ ಅ ಸರ್ವಿಸ್ ವಿಚ್ ಇಸ್ ಹ್ಯಾವಿಂಗ್ ಅ ವೆರಿ ಸ್ಟ್ರಾಂಗ್ ಪಿಕ್ನಿಕ್ ಇಸ್ ಹ್ಯಾವಿಂಗ್ ಅ ವೆರಿ ಸ್ಟ್ರಾಂಗ್ ಟೂಲ್ಸ್ ಟು ಎಡಿಟ್ ದ ಫೋಟೋಸ್. ಆಪಲ್ ಮೀ ಇಸ್ ಯೂಸ್ಡ್ ಫಾರ್ ಸಿಂಕಿಂಗ್ ದ ಥಿಂಗ್ಸ್. ಆಪಲ್ ಮೀ ಇಸ್ ಯೂಸ್ಡ್ ಫಾರ್ ದ ಸಿಂಕಿಂಗ್. Google Docs is used to maintain the documents. Adobe AirPort is editing the photos. Juice is uploading a file by dragging and dropping onto the desktop. Drag and drop madkondu desktop mel haki upload martivi using the Juice. Microsoft license ina helila. So picnic is also one of the strong service provided to edit your photos. ಈ ಪಿಕ್ನಿಕ್ ಒಳಗ ನೀವು ಫೋಟೋಸ್ ಅನ್ನ ನೀವು ಫೇಸ್ಬುಕ್ ಅಥವಾ ಇನ್ನೊಂದು ಯಾವುದೋ ವೆಬ್ಸೈಟ್ ನಿಂತ್ರ ಕೂಡ ನೀವು ಇಂಪೋರ್ಟ್ ಮಾಡ್ಕೋಬಹುದು. ನೀವು ಫೇಸ್ಬುಕ್ ಆಗ್ಲಿ, ಇನ್ಸ್ಟಾಗ್ರಾಮ್ ಆಗ್ಲಿ, ಎಲ್ಲೇ ನೀವು ಅಪ್ಲೋಡ್ ಮಾಡಿರ್ತೀರಿ ಆ ಫೋಟೋನ ಎಡಿಟ್ ಮಾಡ್ಬೇಕಾಗಿತ್ತು ಅಂದ್ರೂ ಕೂಡ ನೀವೇನ್ ಮಾಡಬಹುದು, ಇದನ್ನ ಡ್ರ್ಯಾಗ್ ಅಂಡ್ ಡ್ರಾಪ್ ಮಾಡ್ಕೊಂಡು ನೀವು ಯೂಸ್ ಮಾಡ್ಕೋಬಹುದು. ಯಾವುದು ಪಿಕ್ನಿಕ್. ಮೈಕ್ರೋಸಾಫ್ಟ್ ಲೈವ್ ಸರ್ಚ್ ಇಸ್ ಅ ಸರ್ವಿಸ್ ಇಸ್ ಯೂಸ್ಡ್ ಫಾರ್ ಇಸ್ ಅ ಸರ್ವಿಸ್ ಇಸ್ ಯೂಸ್ಡ್ ಫಾರ್ searching the things. It act as search engine. Live olage neevu en madabodu, search madabodu, yava options beku nimuga, yene information beku neevu alleni kuda neevu type madkondo neevu search madkobodu. Hope it is clear. Clear with this topics. So after this discussion, we are having a topic called SkyTap Solutions. It is a company which is providing the virtual labs. What it is providing? Yen agutund andra SkyTap Solution is having some APIs. The APIs are going to help you in APIs in the sense packages. Which are going to help you in developing your web pages. SkyTap Solution APIs, API na content maadirutada, so developing a web pages.
So hang up the Andhra. It is for virtual labs. What is the virtual lab? Virtual lab antandre enu antandre nimagalli application nimma system olagade ada ond application ada nimma system olagade neevu adana type madak start martire athwa adana use maadkondo aa api na use maadkondo web application anna develop maadlikke use maartire start maartire neevu en ankotire that is present in my laptop igen agide andre lockdown ada lockdown olagade it is a situation of lockdown permission from the university I got a permission from the university that you need to run the lab I need to run the lab in the sense I need to make you people that availability of all applications nimge yava applications beko aa applications anna nimge en madbekagutade provide madbekagutade antandmele na heng provide martini na heng provide martini adana ವರ್ಚುವಲಿ ನೇ ಪ್ರೊವೈಡ್ ಮಾಡಬೇಕಾ ಅಂದ್ರೆ ನೀವು ನಿಮ್ಮ ಮನೆಗೆ ಕುಂತ್ಕೊಂಡು ಆ ಸಾಫ್ಟ್ವೇರ್ ನನ್ನ ಲ್ಯಾಪ್ಟಾಪ್ ನಾಗ ಇರ್ತತಿ ಅದನ್ನ ನೀವು ರನ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರಿ ಯೂಸಿಂಗ್ ಸಮ್ ಡೆಸ್ಕ್ಟಾಪ್ ಎನಿ ಡೆಸ್ಕ್ ಆರ್ ಎನಿಥಿಂಗ್ ಯಾವ್ದೊಂದು ಅಪ್ಲಿಕೇಶನ್ ಅನ್ನು ಯೂಸ್ ಮಾಡ್ಕೊಂಡು ನೀವೇನ್ ಮಾಡ್ತೀರಿ ಅದನ್ನ ರನ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರಿ ಓಕೆ ಇಟ್ ಇಸ್ ಪ್ರೆಸೆಂಟ್ ಇನ್ ಮೈ ಮಷೀನ್ ಯು ಆರ್ ಆಕ್ಸೆಸಿಂಗ್ ಇಟ್ ಇಟ್ ಇಸ್ ಇಮ್ಯಾಜಿನರಿ ನೀವೇನ್ ಅನ್ಕೋತೀರಿ ಅದನ್ನ ನಾ ಆಕ್ಸೆಸ್ ಮಾಡಕತ್ತೀನಿ ಅದು ನನ್ನ ಹತ್ರ ಐತಿ ಅನ್ಕೋತೀರಿ virtually that is available to you but it is factually available in the Raghu's machine difference is there so anta virtual lab api jintakanta virtual lab anna set madakottakanta one company that is skytap solutions so virtual lab is a huge topic if time is already I'm having only 3 minutes if I start the next topic you may get end so I'm going to make it parallel I'm going to make wait for a while thank you for attending the session we'll discuss in the next session that is SkyTap virtual labs in the next session we are going to talk about the SkyTap virtual lab one